ಮಾಡಿದ್ದೀನಿ ಆಯ್ತಾ. ಇವಾಗ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಸಂಡೆ ಅಂದರೆ ಹಾಗೆ ಅಲ್ವಾ, ಬೋರ್ ಆಗುತ್ತೆ, ಹೊರಗಡೆ ಎಲ್ಲಾದರೂ ಹೋಗೋಣ, ಮಾಲ್ಗೆ ಹೋಗೋಣ, ಬೀಚ್ಗೆ ಹೋಗೋಣ, ಏನಾದರೂ ಶಾಪಿಂಗ್ ಮಾಡೋಣ, ಏನು ರಿಯಲ್ ಶಾಪಿಂಗ್ ಮಾಡಲಿಲ್ಲ ಅಂದ್ರೆ ವಿಂಡೋ ಶಾಪಿಂಗ್ ಆದರೂ ಮಾಡೋಣ ಅಂತ ಅನಿಸುತ್ತೆ. ಸೊ ನನಗೆ ಸಂಡೆ ಅಂದರೆ ಮನೇಲಿ ಕುತ್ಕೊಳ್ಳೋದಕ್ಕಂತೂ ಆಗಲ್ಲ. ಸೊ ಇವಾಗ ನಾನು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ, ಎಲ್ಲ ಜೊತೆ ಶೇರ್ ಮಾಡ್ತೀನಿ, ನೋಡ್ತಾ ಹೋಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್, ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಸಿಗುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಪನಂಬೂರ್ ಬೀಚ್. ಇವತ್ತು ನಾನು ನಿಮಗೆ ಒಂದು ವಿಷಯ ಹೇಳಬೇಕು, ಏನು ಗೊತ್ತಾ, ಈ ಬೀಚ್ ಸಿಟಿನಲ್ಲಿರೋ ಜನಗಳು ಹೇಗಿರ್ತಾರೆ ಗೊತ್ತಾ? ಬೀಚ್ಗೆ ಹೋದಾಗ ನಾರ್ಮಲ್ ಆಗೇ ಇರ್ತಾರೆ, ಯಾಕಂದರೆ ಅವ್ರು ಯಾವಾಗಲೂ ಬೀಚ್ನ ನೋಡಿರ್ತಾರೆ. ಸೊ ಜಸ್ಟ್ ಕೂತಿರ್ತಾರೆ, ಸನ್ಸೆಟ್ನ ನೋಡ್ತಾರೆ, ನೀರನ್ನ ನೋಡ್ತಾರೆ, ಯಾರನ್ನಾದರೂ ಕರ್ಕೊಂಡು ಬಂದು ಮಾತಾಡ್ತಾರೆ, ಒಟ್ಟಿನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಟ್ ಈ ಬೀಚ್ ಇಲ್ದಿರೋ ಸಿಟಿಯಿಂದ ಬರೋ ಜನಗಳು ಹೇಗಿರ್ತಾರೆ ಗೊತ್ತಾ? ಅವ್ರಿಗೆ ಬೀಚ್ ಅಂದರೆ ಅಪರೂಪ ಆಗಿರುತ್ತೆ. ಸೊ ಬೀಚ್ ಹತ್ರ ಬಂದಾಗ ಓ ಮೈ ಗಾಡ್, ಅವ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ನೀರಲ್ಲೇ ಇರ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಬೇಕಾದರೆ ನೀವು ಡಿಫ್ರೆನ್ಸ್ ನೋಡಿ. ಈಗ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆ ಪೆಟ್ ಡಾಗ್ ಶೀಸ್ ಖುಷಿ. ಇವತ್ತು ಖುಷಿನ ಕೂಡ ನಾವು ಬೀಚ್ಗೆ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇದು ನೆನಪಿದೆಯಾ ನಿಮಗೆ ಈ ಸೀನ್? ಚಾರ್ಲಿ ಪಿಕ್ಚರ್ ಪೋಸ್ಟರ್ ನೋಡಿದ್ರೆ ಇದೇ ತರಹ ಲ್ಯಾಪ್ ಡಾಗ್ ಹಿಂದ್ಗಡೆಯಿಂದ ಒಂದು ಪೋಸ್ಟರ್ ಇದೆ, ನೋಡಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬಿಡಿ. ಓಕೆ, ನಾನು ನೋಡಿದರೆ. ಆ್ಯಂಡ್ ನಾವು ಇವತ್ತು ಬೀಚಿಗೆ ಬಂದಾಗ ಇಟ್ ವಾಸ್ 5 o'clock. ಸೊ ಇವಾಗ ತನಿಷ್ ನೋಡಿ ಅಲ್ಲಿ ಆಟಾಡ್ತಾ ಇದ್ದಾನೆ, ಅವನು ಬರೀ ಮರಳಲ್ಲೇ ಇರ್ತಾನೆ, ನಾವು ನೀರಿಗೆ ಬಿಡೋದಿಲ್ಲ. ಅವನು ಆಟಾಡೋದಕ್ಕೆ ಭಯ ಆಗುತ್ತೆ ನನಗೆ, ಅವ್ರಿಗೂ ಭಯ ಆಗುತ್ತೆ, ನನಗೂ ಭಯ ಆಗುತ್ತೆ. ಸೊ ಅವನು ಆಟಾಡೋದು ಬರೀ ಮರಳಲ್ಲೇ, ಮರಳಲ್ಲಿರೋ ಅಂಥ ಕಸ ಕಡ್ಡಿಗಳನ್ನೆಲ್ಲ ಪ್ರತಿ ಸಲ ಮನೆಗೆ ತರ್ತಾನೆ. ಮನೆಗೆ ತಂದು ಒಂದೆರಡು ದಿನ ಆಟಾಡಿದ ಮೇಲೆ ನಾನು ಅದನ್ನು ತೊಗೊಂಡು ಹೋಗಿ ಡಸ್ಟ್ಬಿನ್ ಹಾಕ್ಬಿಡ್ತೀನಿ. ಒಂದು ಹೋಯ್ತ ಫುಡ್ ಪ್ರಿಂಟ್ಸ್ ಯಾ ಗುಂಡಿ ಗುಂಡಿ ಓವರ್ಸ್ ಕ್ಯಾಮಲ್ ದ ಹಾರ್ಸ್ ದ ಕ್ಯಾಮಲ್ ದ ಬರು ಬ್ಯೂಟಿಫುಲ್ ಆದಂಥ ಸನ್ಸೆಟ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಇಲ್ಲಿ ಒಬ್ಬರು ಗಾಳಿಪಟ ಬಿಡ್ತಾ ಇದ್ದಾರೆ, ಇಲ್ಲಿ ತುಂಬ ಜನ ಗಾಳಿಪಟ ಬಿಡ್ತಾರೆ ಆಯಿತಾ ಈ ಬೀಚಲ್ಲಿ. ನಾವು ಕೂಡ ಪ್ರತಿ ಸಲ ಬೀಚಿಗೆ ಬಂದಾಗ ಗಾಳಿಪಟನ ತೊಗೊಂಡು ಬರ್ತೀವಿ ಹಾರಿಸೋದಕ್ಕೆ ಅಂತ. ನಾನು ಗಾಳಿಪಟ ಹಾರಿಸೋದಿಲ್ಲ, ಬಟ್ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಹಾರಿಸ್ತಾರೆ. ಬಟ್ ಈ ಸಲ ಗಾಳಿಪಟನೇ ತಂದಿಲ್ಲ. ಪ್ರತಿ ಸಲ ಗಾಳಿಪಟ ತಂದಾಗ ಇಲ್ಲಿ ಗಾಳಿನೇ ಇರೋದಿಲ್ಲ, ಬಟ್ ಈ ಸಲ ಗಾಳಿ ಇದೆ ಬಟ್ ಗಾಳಿಪಟನೇ ಇಲ್ಲ. ಗಾಳಿಪಟ ಮರ್ತೋಗಿ ಅದನ್ನು ಮನೆಯಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಈ ದಾರ ಇದೆಯಲ್ಲ, ಈ ದಾರನ ಕ್ರಾಸ್ ಮಾಡಿ ಆ ಕಡೆ ಹೋಗೋಗಿಲ್ಲ. ಆ್ಯಕ್ಚುಲಿ ಆ ಸೈಡೆಲ್ಲ ಬಿಟ್ಟಿದ್ರು ಜನಗಳನ್ನ ನೀರಲ್ಲಿ ಆಟಾಡೋದಕ್ಕೆ, ಬಟ್ ಈ ಸೈಡ್ ಬಿಟ್ಟಿಲ್ಲ. ದಾರ ಹಾಕಿದರೆ ಒಳ್ಳೆಯದಾಯಿತು, ನಮಗೂ ಕೂಡ ಅಂಥದ್ದೇ ಜಾಗ ಬೇಕು, ಯಾಕಂದರೆ ತನಿಷ್ಠ ಏನಾದರೂ ಒಂದ್ಸಲ ನೀರಿಗೆ ಬಿಟ್ಟರೆ ಆಮೇಲೆ ಅವನಿಗೆ ಅಭ್ಯಾಸ ಆಗಿಬಿಡುತ್ತೆ. ಆ್ಯಂಡ್ ಏನು ಮಾಡೋದು, ಮಕ್ಕಳಲ್ವ, ಎಲ್ಲ ಪೇರೆಂಟ್ಸ್ ಕೂಡ ಹಾಗೆ. ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇಫ್ಟಿನೇ ಮುಖ್ಯ. ಅಲ್ಲಿ ನೋಡಿ, ಒಂದು ಸ್ವಲ್ಪ ಕಾರ್ನರಲ್ಲಿ ಲೆಫ್ಟಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಒಂದು ಕಲರ್ 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 ಚಿಕ್ಕ ಚಿಕ್ಕದು ಕಲ್ ಥರ, ಅದು ಆ್ಯಕ್ಚುಲಿ ಜನಗಳು ಅಲ್ಲಿ ನೀರಲ್ಲಿ ಆಟಾಡ್ತಾ ಇದ್ದಾರೆ. ಸೊ ಇವಾಗ ನೀವು ನನ್ನ ನೋಡ್ತಿದ್ರ, ಪ್ರೀತಿಯ ಕಾರ್ತಿ, ನಿಮ್ಮ ಪ್ರೀತಿಯ ಕಾರ್ತಿನ. ಸೊ ನೀವು ನನ್ನ ನೋಡಲಿಲ್ಲ ಅಂತ ಬೇಜಾರು ಮಾಡಿಕೊಡ್ರಿ ಅಂತ ನನ್ನ ನಾನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸಿಸ್ಟರ್ ಏನು, ನಮ್ಮ ಮಗಳದು, ಅವಳನಿಗೆ ಏನಂದ್ಲು ಅಂದರೆ, ಆಂಟಿ ನೀವು ನನ್ನ ಕ್ಯಾಪ್ಚರ್ ಮಾಡಿಬಿಟ್ರಿ, ಪ್ಲೀಸ್ ಡೋಂಟ್ ಡೂ ದ್ಯಾಟ್, ತೋರಿಸ್ಬೇಡಿ ಅಂತ ನಾನು ಅದಕ್ಕೆ ಹೇಳಿದೆ. ಬರೀ 1 second ತಾನೇ, ಯಾರೂ ನೋಟಿಸ್ ಮಾಡೋದಿಲ್ಲ ಅಂತ. ಓಕೆ, ಗುಡ್ ಗರ್ಲ್ ಖುಷಿ, ಗುಡ್ ಗರ್ಲ್. ಗಾಳಿಪಟ ಹಾರಿಸ್ತಾರೆ ಅಂತ ಹೇಳಿದ್ನಲ್ಲ ನೋಡಿ, ಇವಾಗ ಎಷ್ಟೊಂದಿದೆ ಗಾಳಿಪಟ. ತನಿಷ್ ಪೂರ ಚಿಕ್ಕಿ ಅಂತ.
ಬಲ್ಪರೆ ಉಂಡಿನಿ ಇನಿ ಯಾನ್ ಪನ್ಯಕೇನು ಜೆಕ್ ಬಲ್ಪರೆ ಉಂಡು ಖುಷಿ ಬ್ಯಾಡ್ ಗರ್ಲ್ మిస్ అప్పా ఇప్పుడే నా అబ్బా తరద్దు ఖుషి బలేడి మేరే కొంచెం బెచారు దాదమన్ పుంతనీష్ ఓ మై గాడ్ ఉందు కనౌచి లాస్ట్ టైం దా ఉండు షెల్స్ కలెక్ట్ మంత్ దిన షీ ఏరా తిండి దక్క దిన ఐస్ క్రీమ్ దక్క కజౌన్ పూర ఇల్ల కనలే గుడ్ బాయ్ ఆవు ఇస్తుక మోనే ಅವು ಎಂತ ಗೊತ್ತು ನೇಮ್ ಚೆಲೆ ಹಿಲ್ ಮಾಡ್ತಿದ್ದೆ ಅದೇ ಮೌಂಟೇನೆ ಮೌಂಟೇನ್ ಹತ್ತು ಹಿಲ್ ಮಾಡ್ತಿದ್ದೆ ನಾಡರ ಬೀಚ್ ಆನ್ ಬೀಚ್ ಬೀಚ್ ಆನ್ ಅವನಿಜ ಅದು ಕಮ್ಮಿ ತಿಕ್ಕು ಫೋನ್ ಮಂತಿಲಿ ಓ ಮೈ ಗಾಡ್ ದಾದ ಒಂದು ನೆಟ್ ನೀರು ಜಿಂಜಾವಲಿ ಬಾಲೆ ನೆಟ್ ಒಂಜಿ ಚೊಂಬು ನೀರು ಜಿಂಜಾವಲಿ ಅದು ಅದೇ ದಾದಾ ಮಲ್ತದಿನಿ ವೆಲ್ ಮಲ್ತದಿ ನೀರು ಗೂವೆಲ್ ಗೂವೆಲ್ ಮಲ್ತದಿನ ಓಕೆ ಓಕೆ ನೀ ಎಂತ ಮಾಡಿದ್ದು ಇದ್ರ ಹೆಸರೇನು ಗುಂಡಿ ನಿಂಗೆ ಗೊತ್ತಾ ನಿಂಗೆ ಗೊತ್ತಾ ಇಲ್ಲಿ ಎಷ್ಟು ಇಲ್ಲಿ ಕೇಳು ಇಲ್ಲಿ ಎಷ್ಟು ಡಾಗ್ಸ್ ಇದೆ ಗೊತ್ತಾ ಆ ಡಾಗ್ಸ್ ಎಲ್ಲ ಪೂಪ್ ಮಾಡಿರುತ್ತೆ ನೀನು ಡಿಗ್ ಮಾಡುವಾಗ ಕೈಗೆ ಒಂದು ಪಾಟಿ ಸಿಗ್ಬೋದು ನಿನ್ಗೆ ಗೊತ್ತಾ ನಿನ್ಗೆ ಶೀ ತನೀಶ್ ಡು ಯು ನೋ ದಟ್ ಅದಕ್ಕೆ ಗುಂಡಿ ಮಾಡಿದ ನೀ ಅನಿಮಲ್ಸ್ಗೆ ಉಪದ್ರ ಕೊಡ್ಲಿಕ್ಕ ಓಕೆ ಅದನ್ನ ಕ್ಲೋಸ್ ಮಾಡು ನಿಜ ಹಾರ್ಸ್ ಹಾರ್ಸ್ ಬಂದ್ರೆ ಅದ್ರ ಒಳಗಡೆ ಕಾಲಿಟ್ಟು ಆಮೇಲೆ ಅದಕ್ಕೆ ಓಕೆ ಕ್ಲೋಸ್ ಇಟ್ ಓಕೆ ಕಮ್ ಡ್ಯಾಡ ಡ್ಯಾಡಲ್ಲ ಅಕ್ಕಲ ಹೋದ್ರು ಡ್ಯಾಡ ಮತ್ತೆ ಅಕ್ಕ ಹೋದ್ರು ಬಾ ಹೋಗೋಣ ಸಿ ಬೈ ಟು ಆಲ್ What is that? Acting like a dog. Come, let's go. ಸೊ ಅಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಚಿಕ್ಕ ವಿಡಿಯೋ ಆಯ್ತಾ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ಏನೂ ಇರಲಿಲ್ಲ ನಾವು ಬೀಚಿಗೆ ಬಂದಿದ್ವಿ ಅದನ್ನೇ ಎಲ್ಲ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಡಿಫ್ರೆಂಟ್ ಆಗಿ ಕೂತ್ಕೊಂಡು ಡಿಫ್ರೆಂಟ್ ಜಾಗದಲ್ಲಿ ಮಾತಾಡ್ತಾ ಇದ್ದೀನಿ ಆಯಿತಾ ಬೀಚಲ್ಲಿ ಕತ್ಲೆಯಲ್ಲಿ ಫ್ಲಾಶ್ ಲೈಟ್ ಹಾಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ ಪ್ರೀತಿಯಿಂದ ಕಾಯ್ತಾ ಇದ್ದೀನಿ ನಾನು ಪ್ರೀತಿಯಿಂದ ನಿಮಗೋಸ್ಕರ ವಿಡಿಯೋಸ್ ಬ್ಲಾಗ್ಸ್ ಹೀಗೆ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಎಲ್ಲರೂ ಬಾಯ್